ಕೇವಲ 10 ದಿನಗಳ ಕಾಲ ದಾಳಿಂಬೆ ತಿಂದ್ರೆ ಏನಾಗುತ್ತೆ ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ? ಕನ್ನಡ ಸ್ಟಾರ್ ಚಾನಲ್ಗೆ ಸ್ವಾಗತ. ದಾಳಿಂಬೆಯನ್ನ ಸೇವನೆ ಮಾಡುವುದು ನಮ್ಮ ದೇಹಕ್ಕೆ ತುಂಬಾ ಲಾಭದಾಯಕ, ಯಾಕೆಂದರೆ ದಾಳಿಂಬೆಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಫಾಲಿಕ್ ಆಸಿಡ್ ಗುಣ ಇರುತ್ತೆ. ಇದು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಾವು ಸುಂದರವಾಗಿರಲು ಕೂಡ ಸಹಾಯ ಮಾಡುತ್ತದೆ. ದಾಳಿಂಬೆ ಹಣ್ಣು ಯಾವುದಾದರೂ ಒಂದು ರೀತಿಯಲ್ಲಿ ನಮಗೆ ಉಪಯೋಗವಾಗಿರುತ್ತೆ. ಒಂದು ಮಾತಿದೆ, ಒಂದು ದಾಳಿಂಬೆ 100 ರೋಗಗಳಿಗೆ ಔಷಧಿ ಅಂತ. ಒಂದು ವೇಳೆ ನೀವು ಒಂದು ವಾರದ ತನಕ ಪ್ರತಿದಿನ ದಾಳಿಂಬೆಯನ್ನು ಅಥವಾ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಯಾವ ರೀತಿ ಪ್ರಯೋಜನವಿದೆ ಎಂದು ಈಗ ನಿಮಗೆ ಹೇಳುತ್ತೇವೆ ನೋಡಿ. ಒಂದು ವೇಳೆ ಸಾಮಾನ್ಯ ತೂಕಕ್ಕಿಂತ ಹೆಚ್ಚು ತೂಕ ಇದ್ದವರಿಗೆ ಇದು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚು ಬೊಜ್ಜು ಇದ್ದವರು ಸಹ ದಾಳಿಂಬೆ ಹಣ್ಣನ್ನು ಸೇವಿಸಿ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮಧುಮೇಹ ಕಾಯಿಲೆ ಇರುವವರು ಇದನ್ನು ಸೇವಿಸಬಹುದು. ಇದು ಸಿಹಿಯಾದರೂ ದಾಳಿಂಬೆಯಲ್ಲಿ ಫ್ಲೋಟೋಸ್ ಇರುವ ಕಾರಣ ಇದನ್ನು ತಿಂದರೆ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ಹೆಚ್ಚಲು ಬಿಡುವುದಿಲ್ಲ. ಹೃದಯ ಸಂಬಂಧಿ ರೋಗಿಗಳು ದಾಳಿಂಬೆಯನ್ನು ತಿನ್ನಲೇಬೇಕು, ಯಾಕೆಂದರೆ ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಇರುತ್ತದೆ, ಹೃದಯಾಘಾತ ಸಂಭವಿಸುವುದಿಲ್ಲ ಮತ್ತು ಇದು ದೇಹದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಜೀರ್ಣಕ್ರಿಯೆಯಲ್ಲಿ ಯಾವುದೇ ತೊಂದರೆಯಾಗಬಾರದು ಎಂದರೆ ದಾಳಿಂಬೆಯನ್ನು ತಿನ್ನುವುದು ಒಳ್ಳೆಯದು. ದಾಳಿಂಬೆ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವ ಪರಿಣಾಮ ಇದು ಕ್ಯಾನ್ಸರ್ ರೋಗಕ್ಕೂ ರಾಮಬಾಣ ಇದ್ದಂತೆ. ಪ್ರತಿದಿನ ದಾಳಿಂಬೆಯನ್ನ ಸೇವಿಸುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಗರ್ಭಿಣಿಯರಿಗೂ ಕೂಡ ದಾಳಿಂಬೆ ತುಂಬಾ ಲಾಭದಾಯಕ, ಯಾಕೆಂದರೆ ದಾಳಿಂಬೆಯಲ್ಲಿ ವಿಟಮಿನ್ಸ್, ಮಿನರಲ್ಸ್ ಮತ್ತು ಫಾಲಿಕ್ ಆಸಿಡ್ ಇರುವುದರಿಂದ ಇದು ಮಗುವಿಗೆ ಒಳ್ಳೆಯ ಆಹಾರವಾಗಿರುತ್ತೆ. ಇದು ಮಗುವಿನ ರಕ್ಷಣೆ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಚಾನಲ್, ಧನ್ಯವಾದಗಳು.